ಗ್ರಾಮೀಣ ಭಾಗದಲ್ಲಿ ಸಹಕಾರಿ ರಂಗದಲ್ಲಿ ಸ್ಥಾಪಿತವಾಗಿರುವ ಸಹಕಾರಿ ಸಂಸ್ಥೆಗಳಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಎಲ್ಲ ನಿರ್ದೇಶಕರು ಹಾಗೂ ಸಿಬ್ಬಂದಿ ವರ್ಗ ಪ್ರಾಮಾಣಿಕತನ ಕೆಲಸ ಮಾಡಿ ಸಂಸ್ಥೆಯ ಸರ್ವತೋಮುಖ ಅಭಿವೃದ್ಧಿಗಾಗಿ ಶ್ರಮಿಸಿದರೆ ಅದು ನಿಜವಾದ ಕಾರ್ಯ ಎನಿಸುತ್ತದೆ. ಅದಕ್ಕಾಗಿ ಸಹಕಾರಿ ರಂಗದಲ್ಲಿ ಕಾರ್ಯ ಮಾಡುತ್ತಿರುವ ಎಲ್ಲ ನಿರ್ದೇಶಕರು ಸರ್ವಸಾಮಾನ್ಯ ಜನರ ಆರ್ಥಿಕತೆಗೆ ಸ್ಪಂದಿಸಿ ರೈತರು ಸದಸ್ಯರು ಹಾಗೂ ಮಹಿಳೆಯರಿಗೆ ಹೆಚ್ಚಿನ ಆದ್ಯತೆ ನೀಡಿ ಮಹಿಳೆಯರೇ ಮಾಡುತ್ತಿರುವ ಉಪಕಸುಬುಗಳಿಗೆ ಆರ್ಥಿಕ ಸಹಾಯ ನೀಡುವ ಜೊತೆಗೆ ಸಂಸ್ಥೆಯ ಪ್ರಗತಿಗಾಗಿ ಠೇವಣಿ ಸಂಗ್ರಹಿಸಿ ಜೊತೆಗೆ ಸಾಲ ಹಂಚುವ ಕಾರ್ಯ ಪ್ರಾಮಾಣಿಕತೆಯಿಂದ ಮಾಡಬೇಕೆಂದು ಸಂಸ್ಥೆಯ ನಿರ್ದೇಶಕರಾದ ಡಾಕ್ಟರ್ ಪ್ರೀತಿ ದೊಡವಾಡ್ ಹೇಳಿದರು. ಅವರು ಚಿಕ್ಕೋಡಿ ತಾಲೂಕಿನ ಅಂಕ್ಲಿ ಗ್ರಾಮದ ಡಾಕ್ಟರ್ ಪ್ರಭಾಕರ್ ಕೋರೆ ಕ್ರೆಡಿಟ್ ಸೌಹಾರ್ದ ಸಹಕಾರಿ ಸಂಸ್ಥೆಯ 34ನೇ ವಾರ್ಷಿಕ ಸರ್ವಸಾಧಾರಣ ಸಭೆಯಲ್ಲಿ ಪಾಲ್ಗೊಂಡು ಮಾತನಾಡುತ್ತಿದ್ದರು. ವ್ಯಾಪಾರ ಲೋನ್ ಕೊಡ್ತಾ ಇದ್ದೀವಿ, ಲಿಫ್ಟ್ ಇರಿಗೇಷನ್ ಇಕ್ವಿಪ್ಮೆಂಟ್ ಖರೀದಿಗಾಗಿ ಲೋನ್ ಕೊಡ್ತಾ ಇದ್ದೀವಿ, ಮತ್ತು ಇಂಡಸ್ಟ್ರಿಯಲ್ ಕನ್ಸ್ಟ್ರಕ್ಷನ್ ಲೋನ್ ಅದು ಎಲ್ಲ ನಮ್ಮ ಬ್ಯಾಂಕಿಗೆ ನಾವು ಕೊಡ್ತಾ ಇದ್ದೀವಿ. ಈ ಸಮಾರಂಭಕ್ಕೆ ಮುಖ್ಯ ಅತಿಥಿಗಳಾಗಿ ಶಿವಶಕ್ತಿ ಶುಗರ್ ಸಕ್ಕರೆ ಕಾರ್ಖಾನೆಯ ನಿರ್ದೇಶಕ ಹಾಗೂ ರಾಷ್ಟೀಯ ಸಕ್ಕರೆ ಮಹಾಮಂಡಳದ ಹೊಸ ದಿಲ್ಲಿಯ ನಿರ್ದೇಶಕರಾಗಿರುವ ಅಮಿತ್ ಕೋರೆ, ಚಿದಾನಂದ್ ಕೋರೆ ಸಹಕಾರಿ ಸಕ್ಕರೆ ಕಾರ್ಖಾನೆಯ ಅಧ್ಯಕ್ಷರಾದ ಭರತೇಶ್ ಬನವನೆ, ಉಪಾಧ್ಯಕ್ಷ ಮಲ್ಲಿಕಾರ್ಜುನ್ ಕೋರೆ, ನಿರ್ದೇಶಕರಾದ ಅಜಿತ್ ದೇಸಾಯಿ, ಮಲ್ಲಪ್ಪ ಮೈಶಾಳೆ, ರಾಮಚಂದ್ರ ನಿಶಾಮ್ದಾರ್, ತಾತ್ಯಾಸಾಹೇಬ್ ಕಾಟೆ, ಚೇತನ್ ಪಾಟೀಲ್, ಅಣ್ಣಾಸಾಹೇಬ್ ಪಾಟೀಲ್, ಬಾಳಗೌಡ ರೇಂದಾಳೆ, ಶಿವಶಕ್ತಿ ಶುಗರ್ ಸಕ್ಕರೆ ಕಾರ್ಖಾನೆಯ ಅಧಿಕಾರಿಗಳಾದ ಬಿಎ ಪಾಟೀಲ್ ಹಾಜರಿದ್ದರು. ಈ ಸಭೆಯ ಅಧ್ಯಕ್ಷತೆಯನ್ನು ಸಂಸ್ಥೆಯ ಅಧ್ಯಕ್ಷರಾದ ಮಹಾಂತೇಶ್ ಪಾಟೀಲ್ ವಹಿಸಿದ್ದರು. ಗ್ರಾಮೀಣ ಭಾಗದಲ್ಲಿ ಸ್ಥಾಪಿತವಾದ ಈ ಸಂಸ್ಥೆ ಸದ್ಯ ರಾಜ್ಯದ ಹಲವಾರು ಜಿಲ್ಲೆಗಳಲ್ಲಿ ಸುಮಾರು 48 ಶಾಖೆಗಳನ್ನು ಹೊಂದಿದೆ. ಈ ಸಂಸ್ಥೆಯಲ್ಲಿ ಸುಮಾರು 300 ಜನ ಸಿಬ್ಬಂದಿಗಳು ಕಾರ್ಯ ಮಾಡುತ್ತಿದ್ದಾರೆ. ಅದಕ್ಕಾಗಿ ಸುಮಾರು 35 ವರ್ಷಗಳ ಹಿಂದೆ ಸ್ಥಾಪನೆಗೊಂಡಿರುವ ಈ ಸಂಸ್ಥೆಯಲ್ಲಿ ವಿಶ್ವಾಸವಿಟ್ಟು ಸರ್ವಸಾಮಾನ್ಯ ಜನರು ಹಲವಾರು ಕೋಟಿ ರೂಪಾಯಿ ಠೇವಣಿ ಇಟ್ಟಿದ್ದಾರೆ. ಅದಕ್ಕಾಗಿ ಎಲ್ಲ ನಿರ್ದೇಶಕರು ಪ್ರಾಮಾಣಿಕತೆಯಿಂದ ಸೇವೆ ಸಲ್ಲಿಸಿ ಜನರ ಹಿತ ಕಾಪಾಡಿಕೊಂಡು ಸಂಸ್ಥೆಯ ಪ್ರಗತಿಗಾಗಿ ಸಹಕರಿಸಬೇಕು ಎಂದು ಸಂಸ್ಥೆಯ ಆಮಂತ್ರಿತ ಸದಸ್ಯರಾದ ಅಮಿತ್ ಕೋರೆ ಹೇಳಿದರು. ಅದೇ ಒಂದು ನಮ್ಮ ಅಗ್ರಿಕಲ್ಚರ್ ಪರಿಸ್ಥಿತಿ ಆಗಿತ್ತು, ಅದೇ ಒಂದು ಉದ್ಯೋಗ ಪರಿಸ್ಥಿತಿ ಆಗಿತ್ತು. ಈಗ ಸಕ್ಕರೆ ಕಾರ್ಖಾನೆಗಳು, ಈ ಸಕ್ಕರೆ ಕಾರ್ಖಾನೆ ಬೆಳೆದಿದ್ದಕ್ಕೆ ನಾನು ಅದು ಕೋಆಪರೇಟಿವ್ ಬ್ಯಾಂಕ್ ಇಂದ ಬೆಳೆದವು. ಕೋಆಪರೇಟಿವ್ ಬ್ಯಾಂಕ್ ಇದ್ದಿಲ್ಲ ಈಗ ನಿಮಗ್ ಮತ್ತೆ ನ್ಯಾಷನಲೈಸ್ ಬ್ಯಾಂಕ್ ನಾಗ ಲೋನ್ ತೆಗಿಬೇಕಂದ್ರೆ ಎಷ್ಟು ಕಷ್ಟಿದೆ ನಿಮಗೂ ಗೊತ್ತೈತೆ ನಮಗೂ ಗೊತ್ತೈತೆ. ಈ ವೇಳೆ ಸಂಸ್ಥೆಯ ಪ್ರಧಾನ ವ್ಯವಸ್ಥಾಪಕರಾಗಿರುವ ದೇವೇಂದ್ರ ಕರೋಶಿ ಮಾತನಾಡಿ, ಸದ್ಯ ಈ ಸಂಸ್ಥೆ ರಾಜ್ಯದ ಹಲವಾರು ಜಿಲ್ಲೆಗಳಲ್ಲಿ ಸುಮಾರು 48 ಶಾಖೆಗಳನ್ನು ಹೊಂದಿದೆ. ಸಂಸ್ಥೆ ಇಲ್ಲಿಯವರೆಗೆ 54,804 ಸದಸ್ಯರ ಸಂಖ್ಯೆಯನ್ನು ಹೊಂದಿದ್ದು 2,53,21,200 ರೂಪಾಯಿಗಳಷ್ಟು ಷೇರು ಬಂಡವಾಳ ಹೊಂದಿದೆ. 47,23,814 ರೂಪಾಯಿಗಳಷ್ಟು ಕಾಯ್ದಿಟ್ಟ ನಿಧಿ ಹಾಗೂ ಇನ್ನಿತರ ನಿಧಿಗಳನ್ನು ಹೊಂದಿದೆ. ಈ ಹಣಕಾಸಿನ ವರ್ಷದಲ್ಲಿ ಸಂಸ್ಥೆಗೆ ನಿವ್ವಳ ಲಾಭ 14,73,00,000 ರೂಪಾಯಿ ಗಳಿಸಿದೆ. ಸದಸ್ಯರಿಗೆ ಪ್ರತಿಶತ 15% ಲಾಭಾಂಶ ವಿತರಿಸಲಾಗುವುದು ಎಂದರು. ಹಾಗೂ ನಮ್ಮನ್ನು ಯಥಾರ್ಥ ಸನ್ಮಾನ್ಯ ಅಮಿತನ ಕೊರೆ ಅವರೇ, ನಮ್ಮೆಲ್ಲರಿಗೂ ಮಾತನಾಡಿಸಬೇಕು. ಅವರು ನಮ್ಮ ಸರ್ಕಾರಿಯ ನಿರ್ದೇಶಕರಾದಂತಹ ಡಾಕ್ಟರ್ ವಿದ್ಯಾಕ ಮೇಡಮ್. ಈ ವಾರ್ಷಿಕ ಸರ್ವಸಾಧಾರಣ ಸಭೆಗೆ ಸಂಸ್ಥೆಯ ನಿರ್ದೇಶಕರಾಗಿರುವ ಮಲ್ಲಿಕಾರ್ಜುನ್ ಕೋರೆ, ಸಿದ್ದಗೌಡ ಮಗದುಂ, ಅಣ್ಣಾಸಾಹೇಬ್ ಸಂಕೇಶ್ವರಿ, ಬಸುಗೌಡ ಆಸಂಗಿ, ಸುಕುಮಾರ್ ಚೌಗುಲೆ, ಪ್ರಫುಲ್ ಶೆಟ್ಟಿ, ಬಾಳಪ್ಪ ಉಮರಾನಿ, ಅಶೋಕ್ ಚೌಗುಲೆ, ಅಮಿತ್ ಜಾಧವ್, ಅನಿಲ್ ಪಾಟೀಲ್, ಪಿಂಟು ಹಿರೇಕುರ್ಬರ್, ಶೋಭಾ ಚಕಾತೆ, ಶೈಲಜಾ ಪಾಟೀಲ್, ಪಾರ್ವತಿಧರ ನಾಯಕ್, ಜಯಶ್ರೀ ಮೇದಾರ್, ತಜ್ಞ ನಿರ್ದೇಶಕರಾಗಿರುವ ಶ್ರೀಕಾಂತ್ ಬಿ ಉಮರಾನಿ ಹಾಜರಿದ್ದರು. ಈ ವಾರ್ಷಿಕ ಸರ್ವಸಾಧಾರಣ ಸಭೆಯಲ್ಲಿ ಸಂಸ್ಥೆಯ ಸಿಬ್ಬಂದಿಗಳಿಗೆ ಕಾಯಮಾತಿ ಪತ್ರ ಮತ್ತು ಪಿಂಚಣಿ ಯೋಜನೆ ನಿರ್ಣಯ ಮಂಡಿಸಲಾಯಿತು. ಅದೇ ಪ್ರಕಾರ ನೆರೆಯ ಮಹಾರಾಷ್ಟ್ರ ರಾಜ್ಯ ಮತ್ತು ಗೋವಾ ರಾಜ್ಯದಲ್ಲಿ ಸಂಸ್ಥೆಯ ಶಾಖೆಗಳನ್ನು ತೆರೆಯಲು ಅನುಮತಿ ಪಡೆಯಲಾಯಿತು. ಸಂಸ್ಥೆಯ ಪ್ರಧಾನ ವ್ಯವಸ್ಥಾಪಕರಾದ ದೇವೇಂದ್ರ ಕರೋಶಿ ಸ್ವಾಗತಿಸಿದರು, ಸುನಂದಾ ಮಗದುಂ ನಿರೂಪಿಸಿದರು, ಶ್ರೀಕಾಂತ್ ಉಮರಾನಿ ವಂದಿಸಿದರು. ICB ನ್ಯೂಸ್ಗಾಗಿ ಅಂಕ್ಲಿಯಿಂದ ರಾಜು ದೊಂಗ್ಡಿ ವರವರದಿ.